ಏನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇತ್ತು, ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ನ ಮುಗಿಸಿ ಹೋಗ್ತಾ ಇದ್ದಾರೆ. ಇನ್ನು ಅದರ ಜೊತೆಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಒಳಗೆ ಬರುವಾಗ ಹಿಜಾಬ್ನ ತೆಗೆದಿಟ್ಟು ರೂಲ್ಸ್ನ ಫಾಲೋ ಮಾಡಬೇಕು ಅನ್ನೋದು ಕೂಡ ಇತ್ತು. ಈಗ ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಏನು ಹೇಳ್ತಾರೆ, ಹಿಜಾಬ್ನ ತೆಗೆದು ಎಕ್ಸಾಮ್ನ ಬರ್ತಿದ್ದಾರೆ, ಇನ್ನು ಕೆಲವರು ಹೇಗೆ ಎಕ್ಸಾಮ್ನ ಮಾಡ್ತಾರೆ, ಎಷ್ಟು ಮಾರ್ಕ್ ಬರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಇನ್ನೇನು ಟೀಚರ್ಸ್ ಆಗಿರ್ಬೋದು, ಹೇಗೆ ಅವ್ರನ್ನ ಪ್ರಿಪ್ರೇಷನ್ ಮಾಡಿದ್ರು, ಇದೆಲ್ಲವನ್ನ ಕೂಡ ತಿಳ್ಕೊಡೋಣ. ಈಗ ನಾನು ಸದ್ಯ ನಾಗಪ್ಪ ಸ್ಟ್ರೀಟಲ್ಲಿದ್ದೀನಿ, ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಎಕ್ಸಾಮ್ ಚೆನ್ನಾಗಿತ್ತಿತ್ತು, ನಾವು ಓದಿ ಇಲ್ಲಿಗೆ ಬಂದಿರೋದು, ಕ್ವಶನ್ಸ್ನು ಸ್ವಲ್ಪ ಬಂದಿದ್ವಿ, ನಾವು ಬರೆದಿದ್ದೀವಿ, ಟೋಟಲಿ ಮೇ ಬಿ ವಿಲ್ ಪಾಸ್. ಓಕೆ, ಹಿಜಾಬ್ ತೆಗೆದು ಹೋಗಿದ್ರೆ ಎಕ್ಸಾಮ್ ಮಾಡೋಕೆ ಹೋಗಿದ್ವಿ ಅಂದ್ರೆ ಟೀಚರ್ಸ್ ಹೇಳಿದ್ರೆ ಹಿಜಾಬ್ ತೆಗೆದು ಹೋಗಿದ್ರೆ ಅಥವಾ ನೀವೇ ತೆಗೆದುಬಿಟ್ಟು ಹೋದ್ರಾ? ಇಲ್ಲ, ಟೀಚರ್ನು ಹೇಳಿದ್ದಾರೆ, ನಾವು ಸ್ಕೂಲ್ ಇದ್ದು ರೂಲ್ಸ್ ಫಾಲೋ ಮಾಡಬೇಕು ಅಂತ ನಾವು ಎಕ್ಕಿ ಹೋಗಿದ್ದೀವಿ. ಎಜುಕೇಶನ್ ಮುಖ್ಯನಾ ಹಿಜಾಬ್? ಆ ಬೋತ್. ಈಗ ಎಸ್ ಎಸ್ ಎಲ್ ಸಿ ಎಕ್ಸಾಮಿಗೆ ಹಿಜಾಬನ್ನ ತೆಗೆದಿಟ್ಟು ಹೋಗಬೇಕು ಅಂತ ಇತ್ತು, ನೀವು ಏನು ಮಾಡಿದ್ರಿ ಹಿಜಾಬನ್ನ ತೆಗೆದಿಟ್ಟು ಎಕ್ಸಾಮಿಗೆ ಹೋದ್ರೆ? ತೆಗೆದ್ಬಿಟ್ಟೆ ಹೋಗಿದ್ದು. ಹಾಂ, ಸ್ಟಾರ್ಟಿಂಗ್ ಏನಾದರೂ ತೆಗಿರಿ ಅಂತ ಹೇಳಿದ್ರಾ? ಅಂದರೆ ಎಕ್ಸಾಮಿಗೆ ಹೋಗಬೇಕು ಅಂತ ಹೇಳಿದ್ರೆ ತೆಗಿಲೇಬೇಕಿತ್ತು. ನೀವು ಎಕ್ಸಾಮ್ ಮುಖ್ಯ ಆಗಿತ್ತು ಅಥವಾ ನಿಮ್ಗೆ ಹಿಜಾಬ್ ಮುಖ್ಯ? ಇಲ್ಲ, ಎಕ್ಸಾಮೇ ಮುಖ್ಯ ಆಗಿತ್ತು, ಫಾಲೋ ಮಾಡಬೇಕು ರೂಲ್ಸ್. ಓಕೆ, ಎಕ್ಸಾಮ್ ಹೇಗೆ ಮಾಡ್ತಿದ್ದೀರಾ? ತುಂಬ ಈಸಿತ್ತು, ತುಂಬ ಚೆನ್ನಾಗಿ ಬರೆದೆ, ಎಲ್ಲ ಕ್ವಶನ್ಸು ಅಟೆಂಡ್ ಮಾಡಿದೆ, ಸಖತ್ತಾಗಿತ್ತು, ಭಯ ಇರಲಿಲ್ಲ, ಪ್ರಿಪೇರ್ ಆಗಿ ಎಲ್ಲ ಬಂದಿದ್ವಿ. ಪ್ರಿಪೇರ್ ಆಗಿರ್ತಿರ್ಲಿಲ್ಲ ಅಂದರೆ ಸ್ವಲ್ಪ ಭಯ ಇರ್ತಿತ್ತು, ಪ್ರಿಪೇರ್ ಆಗಿ ಬಂದಿದ್ದೀವಿ, ಭಯ ಇಲ್ಲ. ಎಕ್ಸಾಮ್ ಚೆನ್ನಾಗಿತ್ತು, ಈಸಿಯಾಗೇ ಇತ್ತು, ಇವತ್ತು ಫಸ್ಟ್ ಲ್ಯಾಂಗ್ವೇಜ್ ಇತ್ತು, ಇವತ್ತು ಈಸಿಯಾಗಿತ್ತು. ಎಷ್ಟು ಮಾರ್ಕ್ ಬರ್ಬೋದು? ಬರ್ಬೋದು, ಅವ್ರು ಕೊಟ್ಟರೆ ಔಟ್ ಆಫ್ ಔಟ್ ಸಿಗುತ್ತೆ. ಎಕ್ಸಾಮ್ ಈಸಿ ಇತ್ತು, ಸ್ಟಾರ್ಟಿಂಗ್ ಭಯ ಆಯ್ತು ಹೆಂಗಿರುತ್ತೇನೋ ಅಂತ, ಆಮೇಲೆ ಸ್ಕೂಲಲ್ಲೆಲ್ಲ ಪ್ರಿಪೇರ್ ಮಾಡಿದ್ರು, ಫುಲ್ ಈಸಿ ಅನ್ನಿಸ್ತು, ಭಯ ಏನಾಗಿಲ್ಲ, ಚೆನ್ನಾಗಿತ್ತು. ಎಷ್ಟು ಮಾರ್ಕ್ ಬರ್ಬೋದು? ಎಷ್ಟು ಬರ್ತಿದ್ದೀನೋ ಅಷ್ಟು ಬರುತ್ತೆ, ಪಕ್ಕಾ ಆಗುತ್ತೆ. ಈಸಿ ಇತ್ತು, ಬರ್ದೇ ಎಲ್ಲ. ನಮ್ಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇತ್ತು. ತುಂಬ ಟೆನ್ಷನ್ ಆಗಿತ್ತು ಎಕ್ಸಾಮ್ ಹಾಲಲ್ಲಿ ಹೆಂಗಿರುತ್ತೆ ಏನಿರುತ್ತೆ ಅಂತ, ಬಟ್ ಏನಿರಲಿಲ್ಲ, ಈಸಿಯಾಗೇ ಇತ್ತು, ಎಲ್ಲ ಟೆನ್ಷನ್ ಏನಿರಲಿಲ್ಲ. ಬರೋವಾಗ ಭಯ ಅನ್ನಿಸ್ತು, ಹೇಗಿರುತ್ತೆ ಪೇಪರು, ಹೆಂಗೆ ಬರೆಯೋದು, ಹೆಂಗಿರುತ್ತೆ ರೂಲ್ಸ್ ಎಲ್ಲ ಅಂತ, ಬಟ್ ಅದೇನೂ ಇಲ್ಲ, ಎಲ್ಲ ಟೀಚರ್ಸು ನಮಗೆ ಸಪೋರ್ಟ್ ಮಾಡಿದರು. ಚೆನ್ನಾಗಿ ಬರ್ದಿದ್ದೀನಿ, ಎಲ್ಲ ಈಸಿಯಾಗೇ ಇತ್ತು. ಯಾವ ಎಕ್ಸಾಮ್? ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ ಇತ್ತು. ಚೆನ್ನಾಗಿ ಬರ್ದಿದ್ದೀನಿ. ಮಾರ್ಕ 100, ಔಟ್ ಆಫ್ ಔಟ್ ಬರುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಕ್ಸಾಮ್ ಚೆನ್ನಾಗಿತ್ತು, ಒಂದು ವರ್ಷ ವೇಸ್ಟ್ ಆಗಿತ್ತು ನಮ್ಮದು, ಅದೇ ಆನ್ಲೈನು ಕೊರೋನಾ ಎಲ್ಲ ಬಂದು ಹೋಗಿದೆ, ಅದಕ್ಕೆ ಎಕ್ಸಾಮ್ ಪರವಾಗಿಲ್ಲ. ಫುಲ್ ಪ್ರಿಪೇರ್ ಮಾಡಿದ್ದಾರೆ ಪೇರೆಂಟ್ಸ್, ಥ್ಯಾಂಕ್ಸ್ ಟು ಪೇರೆಂಟ್ಸ್. ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು, ನೋ ಫಿಯರ್ ಆಫ್ ಎಕ್ಸಾಮ್ ಫಾರ್ ಚಿಲ್ಡ್ರನ್, ಹ್ಯಾಪಿಲಿ ದೇರ್ ಓಡ್ ದೇರ್ ಎಕ್ಸಾಮ್ಸ್. ಹಿಜಾಬನ್ನ ತೆಗೆದಿಟ್ಟು ಮಕ್ಕಳು ಇವತ್ತು ಎಕ್ಸಾಮ್ ಬರೆಯಕ್ಕೆ ಬಂದಿದ್ದಾರೆ? ಯಾರು ಹಾಕೊಂಬಂದಿರಲಿಲ್ಲ. ಅಂದರೆ ರೂಲ್ಸ್ನ ಫಾಲೋ ಮಾಡಿ? ಹೌದು ಹೌದು, ಸ್ಯಾನಿಟೈಸೇಷನ್ ಮಾಡಿದ್ರು, ಮಾಸ್ಕ್ ಹಾಕಿದ್ರು, ಎಲ್ಲ ಇದು ಮಾಡಿಬಿಟ್ಟೇ ಎಕ್ಸಾಮ್ ಮಾಡಿದ್ದು. ಹಿಜಾಬ್ ವಾಸ್ ನಾಟ್ ದೇರ್. ತುಂಬ ಖುಷಿ ಆಗ್ತಾ ಇದೆ, ಕೊರೋನಾ ಇಲ್ದಿರ ಎಕ್ಸಾಮ್ ಬರಿತಾ ಇದ್ದಾರೆ, ಹೇಗೆ ಬರ್ದಿದ್ದಾರೆ ನೋಡಬೇಕು. ಏನು ಭಯ ಏನಿಲ್ಲ, ಎಲ್ಲರೂ ಖುಷಿಯಾಗಿ ಎಕ್ಸಾಮ್ ಬರೆದಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಎಸ್ ಎಸ್ ಎಲ್ ಸಿ ಎಕ್ಸಾಮನ್ನು ಬರೆದು ವಿದ್ಯಾರ್ಥಿಗಳು ಭಾರಿ ಖುಷಿಯಿಂದ ಹೋಗ್ತಾ ಇರುವಂಥದ್ದು, ಎಕ್ಸಾಮ್ ಭಾರಿ ಈಸಿ ಇತ್ತು, ನೆಕ್ಸ್ಟ್ ಎಕ್ಸಾಮಿಗೆ ಪ್ರಿಪ್ರೇಷನ್ ಆಗ್ತಾ ಇದ್ದೀವಿ, ಹಾಗೆಯೇ ನೆಕ್ಸ್ಟು ರಿಸಲ್ಟಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಅಂತ. ಇನ್ನು ಕೆಲವೊಂದು ವಿದ್ಯಾರ್ಥಿಯರು ಕೂಡ, ನಾವು ಹಿಜಾಬನ್ನು ತೆಗೆದಿಟ್ಟು ಹೋಗಿದ್ವಿ, ನಮಗೆ ಹಿಜಾಬ್ಗಿಂತ ಮೇಯ್ನ್ ಎಕ್ಸಾಮೇ ಆಗಿತ್ತು, ಹಾಗಾಗಿ ನಾವು ಎಕ್ಸಾಮನ್ನು ಬರೆದಿದ್ದೀವಿ, ನಮಗೆ ಯಾವ ಟೆನ್ಷನ್ ಕೂಡ ಇಲ್ಲ ಅಂತ. ಕ್ಯಾಮರಾಮ್ಯಾನ್ ಸುತೀಶ್ ಜೊತೆ ವರ್ಷಿತಾ ತಾಕೇರಿ, ರಾಜ್ ನ್ಯೂಸ್, ಬೆಂಗಳೂರು.